ಮೈಸೂರು ಸಾಂಸ್ಕೃತಿಕ ನಗರ ಇದು. ಏನು ಅಪರಾಧಗಳು ಆಗಲಿ, ಒಂದು ಗ್ಯಾಂಗ್ ರೇಪು ಇಂಥದ್ದೆಲ್ಲ ಏನೂ ಇರಲಿಲ್ಲ. ಈಗ ಸಡನ್ಲಿ ಈ ಥರ ಒಂದ್ರ ಮೇಲೆ ಒಂದು ಈ ಥರ ಆಗ್ತಿದೆ, ಅದರಿಂದಾಗಿ ತುಂಬ ಬೇಜಾರಾಗಿದೆ. ದಯವಿಟ್ಟು ಇದು ಕಾನೂನಿನ ಪ್ರಕಾರ ಇದು ಪೊಲೀಸ್ನವರು ಕ್ರಮ ಕೈಗೊಂಡು ಆದಷ್ಟು ಬೇಗ ಇದು ಇತ್ಯರ್ಥಗೊಳಿಸ್ಬೇಕು ಸರ್ ಇದು. ಯಾಕಂದರೆ ಹೆಣ್ಮಕ್ಳು ಮಧ್ಯರಾತ್ರಿನಲ್ಲಾಗಲಿ, ಒಂದು ಹಗಲಲ್ಲಾಗಲಿ, ರಾತ್ರಿಯಲ್ಲಾಗಲಿ ಒಂಟಿಯಾಗಿ ಓಡಾಡಬೇಕು. ಓಡಾಡೋದಕ್ಕೆ ಒಂದು ಸ್ವತಂತ್ರ ಬೇಕು ಸರ್. ಈ ಥರ ಇದಾದರೆ ಹೆಣ್ಮಕ್ಳು ಹೊರಗಡೆ ಬರೋದಕ್ಕೆ ಎದುರುಕೊಳ್ತಾರೆ. ನಿಮಗೆ ರೀಸೆಂಟಾಗಿ ಬಂತು ಇದು ಚಾಮುಂಡಿ ಬೆಟ್ಟದಲ್ಲಿ ಒಂದು ರೇಪು ಅಂತ, ಗ್ಯಾಂಗ್ ರೇಪು ಅಂತ. ಹುಡುಗಿ ಅಲ್ಲಿ ಏನಕ್ಕೆ ಬಂದ್ಲು ಯಾರ ಜೊತೆ ಬಂದ್ಲು ಅದೆಲ್ಲ ಬೇಕಾಗಿಲ್ಲ. ಹುಡುಗಿರೆಲ್ಲೇ ಓಡಾಡಲಿ, ಅವ್ರನ್ನ ಮುಟ್ಟ ಹಕ್ಕು ಬೇರೆ ಯಾರಿಗೂ ಇಲ್ಲ. ನನ್ನ ಪಾಯಿಂಟ್ ಇಷ್ಟೇ. ಹುಡುಗಿರೆಲ್ಲೇ ಓಡಾಡ್ತಿರಲಿ, ಅವ್ರನ್ನ ಅವ್ರ ಇದಿಲ್ಲದೆ ಒಪಿನಿಯನ್ ಇಲ್ಲದೆ ಆಗಲಿ, ಅವ್ರ ಸಂಬಂಧ ಇಲ್ಲದೆ ಅವ್ರನ್ನ ಮುಟ್ಟ ಅವಶ್ಯಕತೆ ಇಲ್ಲ, ಮುಟ್ಟಂಗಿಲ್ಲ ಯಾರೇ. ಅದು ಯಾರೇ ಆಗಿರಲಿ, ಫ್ಯಾಮಿಲಿಲೇ ಆಗಿರಲಿ, ಆಚೆನೇ ಆಗಿರಲಿ, ಇದು ನನ್ನ ಒಂದು ಕಳಿಕಲೆ. ಎಲ್ಲ ಹುಡುಗಿರಿಗೂ ನಾನು ಏನು ಹೇಳೋದಂತಂದರೆ, ಎಲ್ಲರೂ ಸೆಲ್ಫ್ ಡಿಫೆನ್ಸ್ ಕಲಿಬೇಕು. ಮುಂಚೆಗೆ ನಾನು ಸೆಲ್ಫ್ ಡಿಫೆನ್ಸ್ ಕಲೀಲಿಲ್ಲ. ಈಗ ರೀಸೆಂಟಾಗಿ ಲಾಕ್ಡೌನಲ್ಲಿ ಬಾಕ್ಸಿಂಗ್ ಎಲ್ಲ ಕಲ್ತ್ಕೊಂಡೆ. ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಎಲ್ಲ ಹುಡುಗಿರು ಬ್ಯಾಗಲ್ಲಿ ಅಟ್ಲೀಸ್ಟ್ ಏನಾದರೂ ಸೇಫ್ಟಿ ಮೆಷರ್ಸ್ ಇಟ್ಕೊಳ್ಳೇಬೇಕು. ಐ ವುಡ್ ಸಜೆಸ್ಟ್ ಏನು ಪೆಪ್ಪರ್ ಸ್ಪ್ರೇ ಆಗಲಿ, ನೈಫ್ ಆಗಲಿ, ಏನಾದರೂ ಇಟ್ಕೊಳ್ಳಿ. ಎಲ್ಲೋದರೂ ಸೇಫ್ಟಿ ಇಲ್ಲ ಮೈಸೂರಲ್ಲಿ. ಈಗ ನಾನು ಹಾಸ್ಟೆಲಲ್ಲಿ ಇದ್ಕೊಂಡು ಇಲ್ಲಿ ಬರೋದಕ್ಕೆ ಫ್ರೆಂಡ್ನೇ ಕರೆಸ್ಕೊಂಡು ಯಾವಾಗಲೂ ಜೊತೆಲಿ ಓಡಾಡ್ತಿರ್ತೀನಿ. ಲೈಕ್ ಗರ್ಲ್ಸ್ಗೆ ಹೆಂಗೆ ಮನೆಯಾಗೆ ಇಷ್ಟೊತ್ತಿಗೆ ಬನ್ನಿ ಅಷ್ಟೊತ್ತಿಗೆ ಬನ್ನಿ, ಅಲ್ಲೋಗ್ಬೇಡಿ ಇಲ್ಲೋಗ್ಬೇಡಿ ಯಾವ ಥರ ರಿಸ್ಟ್ರಿಕ್ಷನ್ಸ್ ಮಾಡ್ತಾರೋ ಅದೇ ರೀತಿ ಬಾಯ್ಸ್ಗೂ ಅಷ್ಟೇ. ಮನೆಯಲ್ಲಿ ಅವ್ರ ಅಪ್ಪ ಅಮ್ಮನೂ ಇಷ್ಟೊತ್ತಿಗೆ ಬನ್ನಿ ಅಲ್ಲೋಗ್ಬೇಡಿ, ಲೈಕ್ ಗರ್ಲ್ ಜೊತೆ ಈ ಥರ ಬಿಹೇವ್ ಮಾಡಿ ಎಲ್ಲನೂ ಹೇಳ್ಕೊಡ್ಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಏನಂತಂದರೆ ಲೀಕರ್ನ ಬ್ಯಾನ್ ಮಾಡಿ. ಯಾಕಂದರೆ ಮನೆ ಅಂತ ಇರುತ್ತೆ, ಲೈಕ್ ನಿಮ್ಗೆ ಅಷ್ಟೊಂದು ಫ್ರೀಡಮ್ ಇದೆ, ಬಾಯ್ಸಿಗೆ ಫ್ರೀಡಮ್ ಇದೆ ಅಂತಂದರೆ ಮನೇಲೇ ಕುಡ್ಕೊಂಡು ಕೂತ್ಕೊಳ್ಳಿ, ಏನಕ್ಕೆ ಬೇರೆ ಪಬ್ಲಿಕ್ ಪ್ಲೇಸಲ್ಲೆಲ್ಲ ಹೋಗಿ ಬೇರೆ ಹೆಣ್ಮಕ್ಳಿಗೆಲ್ಲ ಯಾಕೆ ತೊಂದರೆ ಮಾಡ್ತೀರಾ ಅನ್ನೋದು ಅಷ್ಟೇ ನನ್ನದು ಪಾಯಿಂಟ್. ಗ್ಯಾಂಗ್ ರ್ಯಾಪ್ ಏನು ಅಂತ ಹೇಳಿದ್ರೆ ಏನಕ್ಕೆ ಆಗ್ತಿದೆ ಅಂತ, ಅದ್ರ ಬಗ್ಗೆ ಎಜುಕೇಷನ್ ಯಾರಿಗೂ ಸಿಗ್ತಾ ಇಲ್ಲ. ವಾಟ್ ಇಸ್ ಸೆಕ್ಸ್ ಎಜುಕೇಷನ್ಸ್? ಸೆಕ್ಸ್ ಎಜುಕೇಷನ್ ಅಂತ ಹೇಳಿದ್ರೆ ಎಟ್ ಏಜ್ ಆಫ್ ಟೀನ್ ಏಜ್ ಒಟ್ಟು 11, 12, 13 ಒಬ್ಬ ಪ್ಯೂಬರ್ಟಿಗೆ ಒಬ್ಬರು ಅಡೋಲೆಸೆಂಟ್ ಆಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಬಾಡಿಲಿ ಆಗಿರೋ ಹಾರ್ಮೋನ್ ಚೇಂಜಸ್ ಏನೇನಿರುತ್ತೆ ಅದು ಅವ್ರಿಗೆ ಅವೇರ್ ಮಾಡಬೇಕು. ಯಾರು ಕೇಳಿದ್ರು ಜಸ್ಟ್ ಸೈನ್ಸ್ ಓದಿದ್ದೀರಾ, ಅದರಲ್ಲಿದೆ ಇದರಲ್ಲಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಕಾನ್ವರ್ಸೇಷನ್, ಒಂದು ಪಾಠ ಥರ ಮಾಡೋದಲ್ಲ. ಯು ಹ್ಯಾವ್ ಟು ಮೇಕ್ ಅ ಮೆಂಟರ್, ಅವ್ರಿಗೆ ಅರ್ಥ ಮಾಡಿಸ್ಬೇಕು ಗುಡ್ ಟಚ್ ಅಂದರೆ ಏನು, ಬ್ಯಾಡ್ ಟಚ್ ಅಂತ ಏನಿರಬೇಡ್ರು. ಗ್ಯಾಂಗ್ ರೇಪ್ ಅಲ್ಲ ಇದು, ಇದೇನು ಅಲ್ಲ. ನಮ್ಮ ಇಂಡಿಯಾದಲ್ಲಿ 1000 ಮೊಲೆಸ್ಟೇಷನ್ ನಡೆಯುತ್ತೆ ಅವ್ರವ್ರ ಫ್ಯಾಮಿಲಿಯಲ್ಲಿ, ಅವ್ರವ್ರ ರಿಲೇಟಿವಲ್ಲಿ. ಯಾವ ಹುಡುಗಿನೂ ಹೇಳ್ಕೊಳಲ್ಲ, ಅವ್ರ ಅಪ್ಪ ಅಮ್ಮನೇವ್ರಿಗೆ ಹೇಳ್ಕೊಳಕ್ಕೆ ಬಿಡಲ್ಲ. ಈ ಥರ ಆಗಿದೆ, ನನ್ನ ಹೆಸರು ಹಾಳಾಗುತ್ತೆ, ನಿಂಗೆ ಯಾರು ಮದುವೆ ಆಗಲ್ಲ, ಈ ಥರ ಆಗಿದ್ರೆ ನಮ್ಮ ಇಂಡಿಯಾದಲ್ಲಿ ಯಾವತ್ತೂ ಸ್ಟಾಪೇ ಆಗಲ್ಲ. ಎವ್ರಿ ಒನ್ ಶುಡ್ ಸ್ಪೀಕ್ ಔಟ್, ಎವ್ರಿ ಒನ್ ಹ್ಯಾವಿಂಗ್ ದ ಗುಡ್ ಕ್ವಾಲಿಟಿ ಆಫ್ ಎವ್ರಿಥಿಂಗ್, ಎಲ್ಲರೂ ಮಾತಾಡಬೇಕು. ಎವ್ರಿ ಒನ್ ಶುಡ್ ಸ್ಪೀಕ್ ಔಟ್, ಎವ್ರಿ ಒನ್. ದರ್ ಇಸ್ ನೋ ಕೈಂಡ್ ಆಫ್ ವುಮೆನ್, ದರ್ಸ್ ನೋ ಕೈಂಡ್ ಆಫ್ ಎ ಮೆನ್, ಜಸ್ಟ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಏನು ರೀಪ್ರೊಡಕ್ಟಿವ್ ಆರ್ಗನ್ ಚೇಂಜ್ ಇರಬೇಕು ಅಷ್ಟೇ, ಬಾಡಲ್ಲಿ ಇರೋ ಸ್ವಲ್ಪ ಹಾರ್ಮೋನ್ಸ್ ಚೇಂಜಸ್ ಇರಬೇಕು, ಅಪಿರಿಯನ್ಸ್ ಬೇರೆ ಇರಬೇಕು ಅಷ್ಟೇ. ಈಕ್ವಾಲಿಟಿ ಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸ್ಪೀಕ್ ಇಟ್ ಔಟ್. ಯಾವುದೇ ಹುಡುಗಾಗೋ ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ, ಯಾವ ಹುಡುಗಿಗೂ ರಿಸ್ಟ್ರಿಕ್ಷನ್ ಮಾಡೋಂಗಿಲ್ಲ. ಹುಡುಗನ ರಾತ್ರಿ 12 ಗಂಟೆ ಅವ್ರಿಗೆ ಓಡಾಡ್ಬಂದ್ರೆ ಹುಡುಗಿನೂ ಓಡಾಡಬೇಕು, ಓಡಾಡೋಕ್ಕೆ ರೈಟ್ ಇದೆ ಅವಳಿಗೆ. ಉಯಿಸೋಕ್ಕೆ ಆಗಲ್ಲ. ಒಂದು ಕಡೆಯಿಂದ ಎಲ್ಲ ಏಜಿಗೆ ಬಂದಿರೋ ಹುಡುಗರುಗಳು ದಾಡ್ರಿ ತಪ್ತಾ ಇದ್ದಾರೆ, ಈ ಥರ ಪ್ರಕರಣಗಳು ಆಗ್ತಾ ಇದೆ. ದಯಮಾಡಿ ಇದನ್ನು ಕಡಿವಾಣ ಹಾಕಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇದನ್ನು ಮೈಸೂರು ಜಿಲ್ಲಾದ್ಯಂತ ನೀವು ಯಾರು ಕ್ರಮ ಇದನ್ನು ಮಾಡಿದರೆ ಕೃತ್ಯವನ್ನು ಅವ್ರನ್ನ ತಕ್ಷಣ ಬಂಧಿಸಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತ ಮೈಸೂರು ನಾಗರಿಕರಿಂದ ಮನವಿ ಮಾಡ್ತಿರ್ತೀವಿ. ನಾನು ರಾಮು ಅಂದ್ಬಿಟ್ಟು, ಗ್ಯಾರೇಜ್ ಓನರು. ಈಗ ಮೈಸೂರು ನಗರದಲ್ಲಿ ದರೋಡೆ, ಕಳ್ತನ ಎಲ್ಲ ರೀತಿಯಲ್ಲೂ ಭಾರಿ ಅನಾಹುತಗಳು ಜಾಸ್ತಿ ಆಯ್ತಾ ಇದೆ. ಇದನ್ನು ಯಾವ ರೀತಿಲಾದ್ರೂ ಒಂದು ತಡೆಗಟ್ಟಬೇಕು. ಇದಕ್ಕೆ ಯಾವ ಒಂದು ಗೌರ್ಮೆಂಟ್ ಸರ್ಕಾರ ಇದಕ್ಕೆಲ್ಲ ವಹಿಸ್ಕೊಂಡು ಸರಿಯಾದ ರೀತಿಯಲ್ಲಿ ನಡೆಸಬೇಕು. ಈಗ ಓಡಾಡೋದೇ ಒಂದು ಕಷ್ಟ ಆಗಿದೆ. ಇದಕ್ಕೆ ಯಾವ ರೀತಿ ಪರಿಹಾರ ಕೊಡಬೇಕು ಅಂತ ನಾವು ಇಲ್ಲಿ ನಗರದಿಂದ ಕೇಳ್ಕೊತಾ ಇದ್ದೀವಿ, ಮೈಸೂರು ನಗರದಿಂದ. ಪ್ರತಿಷ್ಠಿತ ಮೈಸೂರು ನಗರ ತುಂಬ ಶಾಂತಿಯುತ ನಗರ, ಇದನ್ನು ರಿಟೈರ್ಡ್ ಮನ್ ಪ್ಯಾರಡೈಸ್ ಅಂತ ಕರೀತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಪರಾಧಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲೂ ಮೈಸೂರಲ್ಲಿ ಯಾವತ್ತೂ ಎಂದಿಗೂ ಜರುಗದೇ ಇದ್ದಂತಹ ಶೂಟೌಟ್ ಈಗ ನಡೆದಿದೆ, ಮತ್ತು ಹೀನಾಯ ಕೃತ್ಯವಾದ ಒಂದು ಅತ್ಯಾಚಾರ ನಡೆದಿದೆ. ಇದು ಎಲ್ಲೂ ಆಗಿರಲ್ಲ. ಮೈಸೂರು ಇದೇ ದಿನೇ ದಿನೇ ಏನಾಗ್ತಿದೆ ಅಂದರೆ ಇನ್ನೊಂದು ಉತ್ತರ ಪ್ರದೇಶ, ಬಿಹಾರ ಆಗೋಕ್ಕೆ ಹೊರಟಿದೆ. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿ ನಡೀತಾ ಇರತಕ್ಕಂಥ ರಾಜಕಾರಣವೇ ಆಗಿರಬೇಕು. ಯಾಕೆಂದರೆ ಈ ರಾಜಕಾರಣದಲ್ಲಿ ಸರ್ಕಾರ ಮಾತ್ರ ಅಲ್ಲ, ಅವರ ವಿರೋಧ ಪಕ್ಷದವರು ಕೂಡ ಶಾಮೀಲಾಗಿರ್ತಾರೆ. ಈ ಶಾಮೀಲಾಗಿರ್ತಕ್ಕಂಥದ್ದು ಇದು ಸರ್ಕಾರದ ವೈಫಲ್ಯ ಮತ್ತು ವಿರೋಧ ಪಕ್ಷದ ವೈಫಲ್ಯ, ಅದರ ಜೊತೆಗೆ ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತ ಏನು ಕರಿತೀವಿ, ಇದೆಲ್ಲ ಅದರ ಒಟ್ಟಾರೆ ವೈಫಲ್ಯ ಆಗಿದೆ. ಹಾಗಾಗಿ